ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಎರಡು ದಿನಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ರು ಅಲ್ಲಿಂದ ವಾಪಸ್ ಬಂದಿದ್ದೆ ಬಂದಿದ್ದು ಮುಖ್ಯಮಂತ್ರಿಗಳು ಬದಲಾಗ್ತಾರಂತೆ ಅನ್ನೋ ವದಂತಿ ಹಬ್ಬತು ನೋಡಿ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ದೆಹಲಿ ದಂಡಯಾತ್ರೆಯನ್ನ ಕೈಬಿಟ್ರು ಸಿಎಂ ಆಪ್ತ ಶಾಸಕರು ಇದೆ 21ನೇ ತಾರೀಕು ಫಿಕ್ಸ್ ಆಗಿತ್ತು ಆಪ್ತ ಶಾಸಕರ ದೆಹಲಿ ಟೂರ್ ಬ್ರೇಕಿಂಗ್ ನ್ಯೂಸ್ ರೇಣುಕಾಚಾರ್ಯ ಅವರ ಟೀಮ್ ದೆಹಲಿಗೆ ಹೋಗೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ರು 21ನೇ ತಾರೀಕು ಅಂದ್ರೆ ನಾಳಿದ್ದು ದೆಹಲಿಗೆ ಹೋಗೋ ಸಿದ್ಧ ಆಗಿದ್ರು ಆದರೆ ಇದೀಗ ವರಿಷ್ಠರ ಭೇಟಿ ಮಾಡಕ್ಕೂ ಕೂಡ ನಿರ್ಧಾರ ಮಾಡಿದ್ರು ಅವರು ಸಿಎಂ ಪರ ಬ್ಯಾಟ್ ಮಾಡೋದಕ್ಕೆ ಮುಂದಾಗಿದ್ರು ಆಪ್ತ ಶಾಸಕರು ಈಗ ಬಿಎಸ್ವೈ ಜೊತೆ ವರಿಷ್ಠರಿಂದಲೇ ಮಾತುಕತೆ ಆಗಿದೆ ಇದೇ ಕಾರಣಕ್ಕೆ ದೆಹಲಿ ಪ್ರವಾಸವನ್ನ ಕೈಬಿಟ್ಟಿದ್ದಾರೆ ಶಾಸಕರು ಇಲ್ಲೇ ಇದ್ದು ಎಲ್ಲವನ್ನೂ ಕೂಡ ವೇಟ್ ಅಂಡ್ ವಾಚ್ ಅಂತೀವಲ್ಲ ಕಾದು ನೋಡುವ ತಂತ್ರಕ್ಕೆ ಆ ಎಲ್ಲ ಶಾಸಕರು ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇತ್ತೀಚೆಗಷ್ಟೇ ಅವರ ಕುಟುಂಬದವರನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿದ್ರು ಎಲ್ಲ ಬಿಜೆಪಿಯ ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ವರಿಷ್ಠ ಟಾಪ್ ನಾಯಕರನ್ನ ಭೇಟಿ ಮಾಡಿದ್ರು ವಾಪಸ್ ಬಂದ್ರು ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಅದೇ ಆಗಿತ್ತು ಇಲ್ಲ ನನಗೆ ಯಾವುದೇ ರಿಸೈನ್ ಮಾಡಕ್ಕೆ ಹೇಳಿಲ್ಲ ನಾಯಕತ್ವ ಬದಲಾವಣೆ ಸುದ್ದಿನೇ ಇಲ್ಲ ಓನ್ಲಿ ಪಕ್ಷ ಕಟ್ಟುವ ಬಗ್ಗೆ ಅಷ್ಟೇ ಮಾತಾಡಿರೋದು ನಾವು ಮುಖ್ಯಮಂತ್ರಿಯಾಗಿ ದೆಹಲಿಗೆ ಬಂದಿದ್ದೀನಿ ಅಂತ ಅಲ್ಲಿ ಹೇಳಿಕೆ ಕೊಟ್ಟಿದ್ರು ಅದಾದ ನಂತರದಲ್ಲಿ ನಿನ್ನೆ ಬೆಳಗ್ಗೆಯಿಂದ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು ನಾಯಕತ್ವ ಬದಲಾವಣೆ ವಿಚಾರ ಇನ್ನೇನು ರಾಜೀನಾಮೆ ಕೊಟ್ಟುಬಿಡ್ತಾರಂತೆ ನೆಕ್ಸ್ಟ್ ಸಿಎಲ್ಪಿ ಸಭೆ ಮುಗಿದ ತಕ್ಷಣ ಅವರು ರಾಜೀನಾಮೆ ಅಂತೆ ಅವರು ಶಿವಮೊಗ್ಗಗೆ ಹೋಗ್ತಿದ್ದಾರೆ ಹಲವಾರು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾರೆ ನಿನ್ನೆಷ್ಟೇ ಅಮೌಂಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈ ಥರದ ಎಲ್ಲ ಬೆಳವಣಿಗೆಯ ಒಂದಷ್ಟು ವದಂತಿಗಳು ನಡೀತು 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 ಅವರ ಮನೆಗೆ ಅಂದರೆ ಗೃಹ ಕಚೇರಿಗೆ ಹಿರಿಯ ಸಚಿವರುಗಳು ಬಂದರು ಶಾಸಕರು ಬಂದರು ಸ್ವಾಮೀಜಿಗಳು ಬಂದರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಇನ್ನೊಂದು ಕಡೆ ಬೇರೆ ಬೇರೆಯವರೆಲ್ಲ ಅವರ ವಿರೋಧಿ ಬಣ್ಣದವರು ಒಂದಷ್ಟು ಮಾತಾಡಿದ್ರು ಎಲ್ಲ ಬೆಳವಣಿಗೆಗಳು ನಡೀತಿರ್ಬೇಕಾದ್ರೆ ಆಪ್ತ ಶಾಸಕರ ಬಣ್ಣದವರಿಲ್ಲ ದೆಹಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು ಇದೀಗ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗೋದು ಬೇಡ ಇಲ್ಲೇ ಇದ್ದು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋಣ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರಂತೆ ವಲಸಿಗ ಸಚಿವರ ಸಭೆ ಬೆನ್ನಲ್ಲೇ ಇದೀಗ ಸಿಎಂ ಆಪ್ತರ ಸಭೆ ಕೂಡ ನಡೀತಾ ಇದೆ ರೇಣುಕಾಚಾರ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಶಂಕರಲಿಂಗೇಗೌಡ ಪಾಟೀಲ್ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಲಿಂಗೇಗೌಡ ಪಾಟೀಲ್ ಅವರು ಈಗ ಮೀಟಿಂಗ್ ಮಾಡ್ತಿದ್ದಾರೆ ಬಹಳ ಕುತೂಹಲ ಕೇಳಿಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಪ್ರತಿ ಸಾರಿಯೂ ಕೂಡ ಅಫ್ಕೋರ್ಸ್ ದೆಹಲಿಯ ವಿಶೇಷ ಪ್ರತಿನಿಧಿ ಇದ್ದೇ ಇರ್ತಾರೆ ಸರ್ಕಾರದ ಪರವಾಗಿ ಶಂಕರಲಿಂಗೇಗೌಡ ಪಾಟೀಲ್ ಇದೀಗ ರೇಣುಕಾಚಾರ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ರೇಣುಕಾಚಾರ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಬದಲಾವಣೆಯ ಸುದ್ದಿ ಬಗ್ಗೆ ಇಬ್ಬರಿಂದಲೂ ಕೂಡ ಪ್ರತ್ಯೇಕ ಚರ್ಚೆ ನಡೀತಾ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ ಅಂದರೆ ಮುಂದೆ ಏನಾಗ್ಬೋದು ವಾಟ್ ನೆಕ್ಸ್ಟ್ ಆಪ್ಷನ್ಗಳು ಏನಿದೆ ನಮ್ಮ ಟೀಮ್ ಏನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಕೂಡ ಮಾಡ್ತಿದ್ದಾರಂತೆ ಮೊನ್ನೆ ದೆಹಲಿ ವರಿಷ್ಠರ ಭೇಟಿ ಸಂದರ್ಭದಲ್ಲಿ ಸಿಎಂ ಜೊತೆ ಇದ್ದರು ಶಂಕರಲಿಂಗೇಗೌಡರು ಶಂಕರಲಿಂಗೇಗೌಡ ಪಾಟೀಲ್ರು ಬಿಕಾಸ್ ಅವರು ಇಲ್ಲಿಂದ ಪ್ರತಿನಿಧಿಸ್ತಾರೆ ದೆಹಲಿಯ ವಿಶೇಷ ಪ್ರತಿನಿಧಿಯವರು ಯಾರೇ ಇಲ್ಲಿಂದ ಹೋದಂತಹ ಸಂದರ್ಭದಲ್ಲಿ ಅವರಲ್ಲಿಯ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋರು ಶಂಕರಲಿಂಗೇಗೌಡ ಪಾಟೀಲ್ರು ಹೀಗಾಗಿ ಅಲ್ಲಿನ ಬೆಳವಣಿಗೆಗಳ ಸಂಬಂಧ ಒಂದಷ್ಟು ಹತ್ತಿರದಿಂದ ಎಲ್ಲವನ್ನು ಕೂಡ ಬಲ್ಲವರಾಗಿರ್ತಾರೆ ಶಂಕರಲಿಂಗೇಗೌಡ ಪಾಟೀಲ್ರು ಹಾಗಾಗಿ ಅವರು ರೇಣುಕಾಚಾರ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಎಲ್ಲ ಆಗು ಹೋಗುಗಳ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ರೇಣುಕಾಚಾರ್ಯ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಂತ ಗಮನಿಸ್ತಾ ಇದ್ದೀವಿ ಬಹುಶಃ ಅವರ ಜೊತೆ ಈಗಾಗಲೇ ಒಂದಷ್ಟು ಮಾತುಕತೆ ಆಗಿರುತ್ತೆ ಆ ದೃಷ್ಟಿಯಿಂದಲೇ ದೆಹಲಿಯ ಭೇಟಿಯನ್ನು ರದ್ದುಗೊಳಿಸಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ ಗೊತ್ತಿಲ್ಲ ಇರಬಹುದು ಸೊ ಹಾಗಾಗಿ ಒಂದಷ್ಟು ಇಲ್ಲಿಯೇ ಇದ್ದುಕೊಂಡು ಅಲ್ಲಿ ಹೋದರೂ ಪ್ರಯೋಜನ ಇಲ್ಲ ಇಲ್ಲಿದ್ದೇ ಮಾಡ್ಬೋದು ಅನ್ನಿಸೋದು ಅದನ್ನು ಯಾಕೆ ಹೋಗಬೇಕು ಅಂತ ಹಾಗಾಗಿ ಇಲ್ಲಿನ ಎಲ್ಲ ಬೇರೆ ಬೇರೆ ಆಯಾಮಗಳ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ ಅಂತ ಈ ಕ್ಷಣ ಸಿಕ್ಕಿರುವಂಥ ಮಾಹಿತಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವದಂತಿಯ ಹಿನ್ನೆಲೆಯಲ್ಲಿ ಸಿಎಂ ಮನೆಗೆ ಬರ್ತಿದ್ದಾರೆ ಶಾಸಕರು ಸಚಿವರು ಅಂದರೆ ನಿನ್ನೆ ಹೇಗಿತ್ತೋ ಇವತ್ತಿನ ವಾತಾವರಣವೂ ಹಾಗೆ ಇದೆ ನಿನ್ನೆ ಅಶೋಕ್ ಬಂದಿದ್ದರು ಗೃಹ ಸಚಿವರು ಬಂದಿದ್ದರು ಇವತ್ತು ಶಾಸಕ ಸೋಮಶೇಖರ ರೆಡ್ಡಿ ಅವರು ಬಂದಿದ್ದಾರೆ ಸಚಿವ ಸೋಮಣ್ಣ ಅವರು ಬಂದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇವತ್ತು ವಿ ಸೋಮಣ್ಣನವರ ಹುಟ್ಟಿದಬ್ಬ ಹಾಗಾಗಿ ಓ ಇವತ್ತು ನನ್ನ ಬರ್ಡೇ ನಮ್ಮ ನಾಯಕರಿಂದ ಒಂದು ಆಶೀರ್ವಾದ ಪಡ್ಕೊಂಬೋಣ ಅಂತ ಹೋಗಿದ್ದಾರೆ ಅದರ ಜೊತೆ ಜೊತೆಗೆ ಮತ್ತೊಂದು ಕಾರ್ಯ ಇದ್ದೇ ಇರುತ್ತೆ ಹಾಗಾಗಿ ಆ ಮೂಲಕ ತೆರಳಿರಬಹುದು ಅಂತ ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ ಆಶೀರ್ವಾದ ಪಡ್ಕೊಂಡಿದ್ದಾರೆ ವಿ ಸೋಮಣ್ಣನವರು ಜೊತೆ ಜೊತೆಗೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿರುತ್ತೆ ಬಿಕಾಸ್ ನಿನ್ನೆಯಿಂದ ನಿರಂತರವಾಗಿ ಕಳೆದ ಎರಡು ದಿನಗಳಿಂದ ಹಬ್ಬಿರುವಂಥ ವದಂತಿ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಹಿರಿಯ
ಸಚಿವರುಗಳು ಶಾಸಕರು ಅವರೆಲ್ಲರೂ ಕೂಡ ಭೇಟಿ ಕೊಡ್ತಿದ್ದಾರೆ ಮಾತಾಡ್ತಿದ್ದಾರೆ ಇನ್ನೊಂದು ಕಡೆ ತಡರಾತ್ರಿಯು ಬೇರೆ ಬೇರೆ ಕಡೆ ಮೀಟಿಂಗ್ ನಡೆಯತಾ ಇದೆ ಎಲ್ಲ ಗಮನಿಸಿದಾಗ ಎಲ್ಲೋ ಏನೋ ಈ ತರದ ಒಂದು ವಾಸನೆ ಇದೆ ಅಂತ ಗೊತ್ತಾಗ್ತಾ ಇದೆ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮಸ್ಕಾರ ಕೃಷ್ಣ ವೆರಿ ಗುಡ್ ಮಾರ್ನಿಂಗ್ ವದಂತಿ ನಿಜವಾಗುವ ಲಕ್ಷಣಗಳು ಕಾಣಿಸೋಕೆ ಶುರುವಾಗ್ತಾ ಇದೆ ಗೊತ್ತಿಲ್ಲ ಯಾಕೆಂದ್ರೆ ವದಂತಿ ವದಂತಿ ಆಗಿದ್ರೆ ಯಾರು ಅಷ್ಟೊತ್ತಿಗೆ ಡಿನೈನ್ ಮಾಡಿ ಅಥವಾ ಸ್ವತಃ ಮುಖ್ಯಮಂತ್ರಿಗಳೇ ಏನಪ್ಪ ಇದು ರಾಜ್ಯದಲ್ಲಿ ಬೇರೆ ಬೇರೆ ಕೆಲಸ ಇದೆ ಯಾಕೆಲ್ಲ ಬರ್ತಾ ಇದ್ದೀರಾ ಅಂತ ಹೇಳಿಬಿಡ್ತಿದ್ರೇನೋ ಬಟ್ ಅದು ಆಗಿಲ್ಲ ಎಲ್ಲರೂ ಕೂಡ ಭೇಟಿ ಮಾಡ್ತಿದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ತಡರಾತ್ರಿ ಇನ್ನೆಲ್ಲೋ ಭೇಟಿ ನಡೀತಾ ಇದೆ ಇದೆಲ್ಲ ಗಮನಿಸಿದಾಗ ಹೌದು ನಿಜ ಇರಬಹುದು ಅಂತ ಯಾರಿಗಾದರೂ ಅನುಮಾನ ಬರುತ್ತೆ ಬಟ್ ಇವತ್ತು ಬೆಳಗ್ಗೆಯಿಂದ ಏನು ನಡೀತಾ ಇದೆ ಬೆಳವಣಿಗೆಗಳು ಈ ವದಂತಿಗೆ ಪುಷ್ಟಿ ಕೊಡುವ ಹಾಗೆ ಇವತ್ತು ಇನ್ನೆಲ್ಲೆಲ್ಲ ನಡೆಯುವ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಏನಂತಂದರೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅನ್ನುವಂಥ ವದಂತಿ ಏನು ಬರ್ತಾ ಇದೆ ಆ ಒಂದು ವದಂತಿಗೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಒಂದಷ್ಟು ಜನ ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕಳೆದ 2 ದಿನಗಳನ್ನು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಿದ್ದಾರೆ ಹಲವರು ಅದರ ಜೊತೆಗೆ ಪ್ರಮುಖವಾಗಿ ಈಗ ಸಿಎಂನ ಆಪ್ತ ಬಣದ ಶಾಸಕರುಗಳು ಕೂಡ ಒಂದು ಕಡೆ ಸೇರಿಕೊಂಡು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಒಂದು ಆಪ್ತ ಬಣದ ಶಾಸಕರು ಇದೇ 21ನೇ ತಾರೀಕು ಜುಲೈ 21ನೇ ತಾರೀಕು ದೆಹಲಿಗೆ ಹೋಗೋದಕ್ಕೂ ಕೂಡ ಸಜ್ಜಾಗಿದ್ರು ಮತ್ತೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋಕ್ಕೂ ಮುನ್ನ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ರು ಅಂದ್ರೆ ಈ ಹಿಂದೆ ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಒತ್ತಡವನ್ನು ಹಾಕೋದಕ್ಕೆ ವರಿಷ್ಠರು ಕೂಡ ತೀರ್ಮಾನವನ್ನು ಮಾಡಿದ್ರು ಆದ್ರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಮೊನ್ನೆ ದೆಹಲಿಗೆ ಬಂದ ನಂತರವಾಗಿ ದೆಹಲಿ ವರಿಷ್ಠರು ಎಲ್ಲೊಂದು ಕಡೆ ಸೂಚನೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಆ ಒಂದು ಸೂಚನೆಯ ಮೇರೆಗೆ ಈಗ ಏನು ಮುಖ್ಯಮಂತ್ರಿಗಳ ಆಪ್ತ ಬಣದ ಶಾಸಕರೇನಿದ್ದಾರೆ ಆಪ್ತ ಬಣದ ಶಾಸಕರು ಈಗ ದೆಹಲಿ ಪ್ರವಾಸವನ್ನ ಕೈಬಿಟ್ಟಿದ್ದಾರೆ ಸದ್ಯಕ್ಕೆ ದೆಹಲಿ ಇರತಕ್ಕಂಥ ಬೆಳವಣಿಗೆ ಆಗಿರ್ಬೋದು ಮತ್ತೆ ರಾಜ್ಯಕ್ಕೆಲ್ಲ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಪ್ರತ್ಯೇಕವಾಗಿ ಕುಳಿತುಕೊಂಡು ಒಂದು ಮಾತನಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತು ಅಂತಂದ್ರೆ ತಮ್ಮ ನಿಲುವು ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರತಕ್ಕಂಥ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ದೆಹಲಿಯ ಸರ್ಕಾರದ ವಿಶೇಷ ಪ್ರತಿನಿಧಿ ಆಗಿರತಕ್ಕಂಥ ಶಂಕರ್ ಲಿಂಗೇಗೌಡ ಪಾಟೀಲ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ ಇದ್ರ ಜೊತೆಗೂ ಕೂಡ ಪ್ರಮುಖವಾಗಿ ವಲಸಿಕ ಸಚಿವರುಗಳು ಕೂಡ ಒಂದು ರೀತಿ ಆತಂಕಗೊಂಡಿದ್ದಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ನಂಬಿಕೊಂಡು ಈಗ ಸರ್ಕಾರಕ್ಕೆ ಬಂದಂಥವರು ಈಗ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ದಾರೆ ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಸ್ಥಾನವೂ ಕೂಡ ಕೈತಪ್ಪುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ತಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಕೂಡ ಅವರಿಗೆ ಚಿಂತೆ ಆಗಿದೆ ಹೀಗಾಗಿ ಒಂದಷ್ಟು ಜನ ಶಾಸಕರುಗಳ ಜೊತೆಗೆ ಪ್ರಮುಖವಾಗಿ ಸಚಿವರುಗಳ ಜೊತೆಗೆ 17 ಜನ ಸಚಿವರು ಏನಿದ್ದಾರೆ ಈಗಷ್ಟೇ ಸುಮಾರು ಒಂದು 3-4 ಜನ ಸಚಿವರುಗಳು ಮಾತ್ರ ನಿನ್ನೆ ತಡರಾತ್ರಿ ಸಭೆಯನ್ನು ಮಾಡಿದ್ದಾರೆ ಇವತ್ತು ಎಲ್ಲ 17 ಜನ ಸಚಿವರುಗಳಿಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಒಂದು ಮೀಟಿಂಗ್ ಅನ್ನು ಸೇರೋಣ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಥವಾ ನಾಳೆ ಆ ಒಂದು ವಲಸಿಗ ಸಚಿವರುಗಳು 17 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಕುಳಿತುಕೊಂಡು ಒಂದು ಮಾತಾಡುವಂತ ಸಾಧ್ಯತೆ ಕೂಡ ಇದೆ ಮತ್ತೆ ಇದ್ರ ಜೊತೆಗೆ ಆಪ್ತ ಬಣದ ಶಾಸಕರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ಕಡೆ ಒಂದಷ್ಟು ಜನ ಶಾಸಕರಾಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ಏನು ಬದಲಾವಣೆ ಆಗುತ್ತೆ ಅಂತ ವದಂತಿ ಏನು ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಒಂದಷ್ಟು ಬೆಳವಣಿಗೆಗಳು ಆಗದ್ರ ಜೊತೆಗೆ ಮತ್ತೆ ಮುಂದೆ ರಾಜಕೀಯ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ ಅದಕ್ಕೆ ಒಂದು ಪುಷ್ಟಿ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದಾವೆ ಹರೀಶ್ ಕೃಷ್ಣ ಬದಲಾವಣೆ ಆದರೂ ಯಡಿಯೂರಪ್ಪನವರಿಗೆ ದೆಹಲಿಯಿಂದ ಬರ್ಬೇಕಾದ್ರೆ ಏನು ಬೇಜಾರು ಮಾಡ್ಕೊಂಡು ಏನು ಬಂದಿಲ್ಲ ಕಾನ್ಫಿಡೆಂಟ್ ಆಗಿ ವಾಪಸ್ ಬಂದರು ನನ್ನ ಪ್ರಶ್ನೆ ಇಷ್ಟೇ ಸಪೋಸ್ ಏನಾದರೂ ಬದಲಾವಣೆ ಆದರೆ ರೆಬಲ್ ಆಗೋ ಲಕ್ಷಣ ಕಾಣಿಸ್ತಿದೆಯಾ ಈ ನಿನ್ನೆ ಮೊನ್ನೆ ಅಥವಾ ಇವತ್ತು ಆಗುತ್ತಿರೋ ಬೆಳವಣಿಗೆ ಗಮನಿಸಿದ್ರೆ ಹರೀಶ್ ಪ್ರಮುಖವಾಗಿ ರೆಬಲ್ ಆಗೋದಾದರೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ರೆಬಲ್ ಆಗ್ತಾ ಇದ್ರೇನೋ ಆದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ಬಂದ ನಂತರವಾಗಿ ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಯ ವರಿಷ್ಠರ ಸಂದೇಶ ಏನಿದೆ ಅದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಅದರಿಂದನೂ ಕೂಡ ಗೊತ್ತಾಗ್ತಾ ಇದೆ ಮತ್ತೆ ವರಿಷ್ಠರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಆಲೋಚನೆ ಮಾಡಿ ಅವ್ರ ಥರನೇ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಆಲೋಚನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಿಎಂ ಆಪ್ತ ಬಣದ ಶಾಸಕರೇನಿದ್ದಾರೆ ಮತ್ತೆ ವಲಸಿಗ ಸಚಿವರುಗಳೇನಿದ್ದಾರೆ ಅವರ ಒಂದು ರೀತಿ ಚಿಂತೆಗಳಾಗಿರುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಒಪ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಸಂದೇಶದ ಮೊನ್ನೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಆಪ್ತ ಬಣದ ಶಾಸಕರಾಗಿರ್ಬೋದು ಮತ್ತೆ ಸಚಿವರುಗಳಾಗಿರ್ಬೋದು ವಲಸಿಗ ಸಚಿವರುಗಳು ಚರ್ಚೆಯನ್ನು ಮಾಡ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಶಾಸಕರು ಮತ್ತು ಸಚಿವರುಗಳೇನಾದ್ರು ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೈಕಮಾಂಡ್ ಸಂದೇಶವನ್ನು ಒಪ್ಕೋಬಾರ್ದು ಮತ್ತೆ ನಾವು ಹೇಳ್ದಂಗೆ ಏನು ನಾವು ನಿಮ್ಮ ಜೊತೆ ಇದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಆದರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣ ಆಗಿರುವಂಥದ್ದನ್ನ ನಾವು ಕಾಣ್ತಾ ಇದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸಂದೇಶವನ್ನು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಾಗಿ ನಡ್ಕೊಳ್ಳೋದಕ್ಕೂ ಕೂಡ ತೀರ್ಮಾನ ಮಾಡಿದರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದ್ದಾವೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಸ್ಯಾಂಡಲ್ವುಡ್ನಲ್ಲೊಂದು ವಂಚನೆ ಆರೋಪ ಕೇಳಿ ಬಂದಿದೆ ವಿಷಯ ಇಷ್ಟೇ ನಿರ್ದೇಶಕನಿಂದ ಯುವ ನಟನಿಗೆ ಒಂದು ಮೋಸ ಮಾಡಿದಂತಹ ಆರೋಪ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೆಲಸ ಮಾಡಿದ್ದಕ್ಕೆ ಹಣ ಕೊಡದೆ ವಂಚನೆ ಮಾಡಿರುವಂತಹ ಆರೋಪ ಹಾಗಾದ್ರೆ ನಿರ್ದೇಶಕ ಯಾರು ನಟ ಯಾರು ನೋಡೋಣ
ಪ್ರಶಾಂತ್ ರಾಜ್ ಈಗಾಗಲೇ ಹೆಸರು ಮಾಡಿರುವಂತ ನಿರ್ದೇಶಕ ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ನಿರ್ದೇಶಕ ಲವ್ ಗುರು ನಿರ್ದೇಶಕನ ವಿರುದ್ಧ ಪೊಲೀಸರಿಗೆ ದೂರು ಕೊಡಲಾಗಿದೆ ಗಾನ ಬಜಾನ ನಿರ್ದೇಶಕ ಪ್ರಶಾಂತ್ ರಾಜ್ ಶಬರೀಶ್ ಎಂಬ ಯುವ ನಟನಿಗೆ ವಂಚನೆ ಮಾಡಿರುವಂತ ಆರೋಪವನ್ನು ಫೇಸ್ ಮಾಡುತ್ತಿದ್ದಾರೆ ರಾಮನಗರದಲ್ಲಿ ತೋಟವನ್ನು ಖರೀದಿಸಿದ್ರು ಪ್ರಶಾಂತ್ ರಾಜ್ ತೋಟದ ಮನೆ ಕಟ್ಟುವ ಕೆಲಸ ಮಾಡುತ್ತಿದ್ದ ಶಬರೀಶ್ ಕಾಂಟ್ರಾಕ್ಟರ್ ಕೂಡ ಆಗಿದ್ದಾರೆ ಯುವ ನಟ ಶಬರೀಶ್ ಅನ್ನೋರು 45 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕೆಲಸ ಮಾಡಿದ್ರು ಶಬರೀಶ್ ಯುವ ನಟನೂ ಹೌದು ಕಾಂಟ್ರಾಕ್ಟರ್ ಕೂಡ ಹೌದು ಪ್ರಶಾಂತ್ ರಾಜ್ ಕೊಟ್ಟಿರೋದು ಬರೀ 20 ಲಕ್ಷ ರೂಪಾಯಿ ಅಂತೆ ಬಾಕಿ 25 ಲಕ್ಷ ಕೊಡದೆ ಕಾರ್ ಕೊಟ್ಟಿದ್ರಂತೆ ಪ್ರಶಾಂತ್ ರಾಜ್ ಈಗ ಕಾರ್ ವಾಪಸ್ ಕೊಡಬೇಕು ಅಂತ ಶಬರೀಶ್ ಗೆ ಧಮಕಿ ಹಾಕ್ತಿದಾರಂತೆ ಲವ್ ಗುರು 2 ಸಿನಿಮಾದಲ್ಲಿ ಅವಕಾಶ ಕೊಡುವ ಆಮಿಷ ಒಡ್ಡಿದ್ದಾರೆ ಪ್ರಶಾಂತ್ ರಾಜ್ ಸಹೋದರ ನವೀನ್ ರಾಜ್ ವಿರುದ್ಧ ಕೂಡ ದೂರು ದಾಖಲಾಗಿದೆ ಪ್ರಶಾಂತ್ ಮತ್ತು ನವೀನ್ ಮೇಲೆ ವಂಚನೆ ಆರೋಪ ಇದೆ ಮೊದಲಲ್ವಂತೆ 2019 ರಲ್ಲಿ ಕೂಡ ವೃದ್ಧೆಯನ್ನ ವಂಚಿಸಿರುವ ಆರೋಪ ಕೇಳಬಂದಿತ್ತು ಈಗ ಮಗದೊಂದು ಸರಿ ಅವರು ಈ ಆರೋಪವನ್ನ ಫೇಸ್ ಮಾಡ್ತಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಆಯ್ತು ಪಾರ್ಟಿ ಹಾಲ್ ಆಯ್ತು ಆ ಪಾರ್ಟಿ ಹಾಲ್ ಬಂದಿದ್ದ ಟೈಮ್ಗೆ ನಾನು ಗ್ರಾನೇಟ್ ಹೇಳಿದ್ದೆ ಅದನ್ನ ಹಂಗೆ ಹೇಳಿದ್ದೆ ನಾನು ಹಿಂಗೆ ಹೇಳಿದ್ದೆ ಅಂತ ಎಲ್ಲ ಫೋರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದರು ಪ್ರತಿಯೊಂದು ಫೋರ್ಸ್ ಮಾಡ್ತಾ ಬಂದರು ನನಗೆ ಸೊ ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ದೆ ಎಲ್ಲ ಟೈಲ್ಸ್ ಎಲ್ಲ ಹಾಕಾಗಿದೆ ಕೆಳಗಡೆ ಒಂದು ಫ್ಲೋರಿಂಗ್ ಸ್ವಲ್ಪ ಟೈಲ್ಸ್ ಬಾಕಿ ಇದೆ 50 ಜನ ಒಂದೇ ದಿನ ಲೇಬರ್ ಬರಬೇಕು ಅಂತ ಪ್ರಶಾಂತ್ ರಾಜೇ ಹೇಳಿಸಿ ನಾನು 50 ಜನ ಲೇಬರ್ ಕರ್ಕೊಂಬಂದು ಅದನ್ನೆಲ್ಲ ನಾನು ಪ್ಲಾಂಟೇಷನ್ ಮಾಡಿಸಿರೋ ವಿಡಿಯೋಸ್ಗಳು ನನ್ನ ಹತ್ರ ಇದೆ ಕೊನೆಗೆ ನಮ್ಮನ್ನೇ ಕರೆಸಿ ತಿರ್ಗಾ ಅವರು ಇದನ್ನ ಏನಾದ್ರು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ನಮ್ಮನ್ನು ನನ್ನ ತಂದೆ ಜೊತೆ ಮಾತಾಡ್ಕೊಂಡು ಹೋಗಿ ನವೀನ್ ರಾಜ್ ಅವರು ತಿರ್ಗಾ ಪ್ರಶಾಂತ್ ರಾಜ್ ಅವ್ರ ಮನೆಗೆ ಹೋದ್ಮೇಲೆ ನಮ್ಗೆ ಹಿಂಗೆ ಲಾಸ್ ಮಾಡಿದ್ದೀರಾ ನೀವು ನನ್ನ ಕಾರ್ ತಂದು ಮನೆಗೆ ನಿಲ್ಲಿಸ್ಬಿಡು ಕಾಂಪನ್ಸೇಷನ್ ಕಟ್ಕೊಡು ಅಂತ ಮೆಸೇಜ್ ಹಾಕಿದ್ರು ಯಾವ ರೀತಿ ಮೆಸೇಜ್ ಹಾಕ್ತಿದ್ದಾರೆ ಇವರು ಅಂತ ಅಂದ್ಬಿಟ್ಟು ನನಗೊಂಥರ ಕನ್ಫ್ಯೂಸ್ ಆಯಿತು ನೆಕ್ಸ್ಟ್ ನೋಡ್ತು ಅಂತಂದ್ರೆ 15-20 ಜನ ಗೂಂಡಾಗಳನ್ನ ಕರ್ಕೊಂಬಂದು ಜಾಗದಲ್ಲಿ ಬಂದು ಗಲಾಟೆ ಮಾಡಿ ತಿರ್ಗಾ ಚನ್ನಪಟ್ಟಣಕ್ಕೆ ಬಂದು ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಬಂದು ಗಲಾಟೆ ಮಾಡಿ ನಮ್ಮ ತಂದೆಗೆ ನಿಮ್ಮ ಮಗನಿಗೆ ಡ್ರಗ್ಸ್ ಕೇಸಲ್ಲಿ ಒಳಗೆ ಹಾಕಿಸ್ತೀನಿ ಗಾಂಜಾ ಕೇಸಲ್ಲಿ ಒಳಗೆ ಹಾಕಿಸ್ತೀನಿ ನಿಮ್ಮ ಕಾಂಪೌಂಡ್ ಒಳಗಡೆ ಡ್ರಗ್ಸ್ ಹಾಕಿಸ್ತೀನಿ ಗಾಂಜಾಗಳು ಹಾಕಿಸ್ಬಿಡ್ತೀನಿ ಆಮೇಲೆ ನಿಮಗೆ ಫೇಕ್ ಫೋನ್ನ ಕ್ರಿಯೇಟ್ ಮಾಡಿ ಒಂದು ನಿಮ್ಮ ಮಗ CCBಯಿಂದ ಎಲ್ಲ CCB ಹೆಸರು ಹೇಳ್ಕೊಂಡು ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾನೆ ದುಡ್ಡನ್ನು ಅವ್ರ ಹತ್ರ ಕೀಳ್ತಾ ಇದ್ದಾನೆ ಅವ್ರ ಹತ್ರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ನನ್ಬಿಟ್ಟು ನಾನು CCBಗೆ ಹಾಕ್ಬಿಟ್ಟು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋಯಿಂದ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಹರ್ಷ ಗುಡ್ ಮಾರ್ನಿಂಗ್ ಹರೀಶ್ ಪ್ರಶಾಂತ್ ರಾಜ್ ಇದಕ್ಕೆ ಅಂತ ರಿಪ್ಲೈ ಕೊಟ್ರ ಇಡೀ ಪ್ರಕರಣದ ಏನಿದು ಏನಾಗ್ತಿದೆ ಯಾಕಿದು ಈ ವಿಷಯ ಹೊರಗೆ ಬಂತು ಮತ್ತೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಎಲ್ಲಿ ರಾಮನಗರದಲ್ಲಿ ಕಳೆದ ವರ್ಷ ಪ್ರಶಾಂತ್ ರಾಜ್ ಅವರು 1.5 ಎಕರೆಯಷ್ಟು ಫಾರ್ಮ್ ಹೌಸ್ ಖರೀದಿ ಮಾಡ್ತಾರೆ ಆ ತೋಟನ ಖರೀದಿ ಮಾಡ್ತಾರೆ ಅಲ್ಲಿ ಫಾರ್ಮ್ ಹೌಸ್ ನ ಕಟ್ಟದಿಕ್ಕಾಗಿ ಯುವ ನಟ ಹಾಗೆ ಕಾಂಟ್ರಾಕ್ಟರ್ ಆಗಿರುವಂತಹ ಶಬರೀಶ್ ನ ಸಂಪರ್ಕ ಮಾಡ್ತಾರೆ ಶಬರೀಶ್ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಲವ್ ಗುರು 2 ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನಿಮಗೆ ಒಳ್ಳೆ ಪಾತ್ರ ಕೊಡ್ತೀನಿ ಒಂದು ಕಡಿಮೆ ರೇಟ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನನಗೆ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು ಮತ್ತೆ ತೋಟದ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಹಾಗೆ ಪಾಂಡ್ ಹಾಗೆ ಸ್ವಿಮ್ಮಿಂಗ್ ಪೂಲ್ ಕಾಂಪೌಂಡ್ ಹೀಗೆಲ್ಲಾನು ಮಾಡ್ಕೊಂಡು ಕೊಡ್ಬೇಕು ಅಂತ ಒಂದು ರೇಟ್ ಫಿಕ್ಸ್ ಮಾಡಿ ಮಾತಾಡ್ತಾರೆ ಅದಾದ ನಂತರ ಕೆಲಸ ಆಗುತ್ತೆ ಸುಮಾರು 40 ಲಕ್ಷ ರೂಪಾಯಿಯಷ್ಟು ಹಣವನ್ನ ಹೊಂದಿ ಕಾಂಟ್ರಾಕ್ಟರ್ ಶಬರೀಶ್ವರ ಕೆಲಸ ಮಾಡ್ತಾರೆ ಆದ್ರೆ ಅದಕ್ಕೆ ಬರುವಂತ ಅಮೌಂಟ್ ಕೇವಲ 20 ಲಕ್ಷ ರೂಪಾಯಿ ಇನ್ನ 20 ಲಕ್ಷ ರೂಪಾಯಿ ಬೇಕು ನನಗೆ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಯಾವಾಗ ಕೇಳ್ತಾರೆ ಆಗ ಅವರ ಒಡೆತನದ ಒಂದು ಕಾರ್ ಏನಿರುತ್ತೆ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರ್ ಅನ್ನ ಇವ್ರಿಗೆ ಕೊಡ್ತಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಅಗ್ರಿಮೆಂಟ್ ಕೂಡ ಸೈನ್ ಆಗುತ್ತೆ ಅದಾಗಿ 3-4 ತಿಂಗಳ ಬಳಿಕ ಏನಾಗುತ್ತೆ ಅಂತಂದ್ರೆ ನನ್ನ ಕಾರ್ ನನ್ಗೆ ವಾಪಸ್ ಕೊಡು ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂತಾರೆ ಹಣನು ಇವ್ರಿಗೆ ಇವ್ ಕಾಂಟ್ರಾಕ್ಟ್ ಟೈಮ್ ನಲ್ಲಿ ಮಾಡಿದಂತ ಕೆಲಸದ ಹಣವನ್ನು ಕೊಡೋದಿಲ್ಲ ಕೊಟ್ಟಿರುವಂತ ಕಾರ್ನು ವಾಪಸ್ ಕೊಡೋದು ಹರ್ಷ ಈಗ ಕಾರ್ ಶಬರೀಶ್ ಅವರ ಹೆಸರಿನಲ್ಲಿದೆ ಆದರೆ ಕೆಲ ಡಾಕ್ಯುಮೆಂಟ್ ಇವ್ರ ಹತ್ರ ಇದೆ ಕೆಲ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಆಗಿರುವಂತದ್ದು ಪ್ರಶಾಂತ್ ರಾಜ್ ಅವ್ರ ದುಡ್ಡು ನನಗೆ ಕಾರ್ ವಾಪಸ್ ಕೊಡು ದುಡ್ಡು ಕೊಡು ಅಂತ ಕೂತಿರುವಂತದ್ದು ಹೀಗಾಗಿನೇ ರಾಮನಗರದ ಅಕ್ಕೂರ್ ಪೊಲೀಸ್ ಠಾಣೆಯಲ್ಲಿ ಶಬರೀಶ್ ಅವರು ಮತ್ತೆ ಅವ್ರ ಕುಟುಂಬದವರು ಇವನಟ ಆರೋಪ ಮಾಡ್ತಿದ್ದಾರೆ ಏನೋ ಡ್ರಗ್ಸ್ ತಂದಾಕ್ತೀನಿ ಸಿಸಿಬಿ ಸಿಗಿಸ್ತೀನಿ ಆತರ ಧಮಕಿ ಹಾಕ್ತಿದ್ದಾರೆ ಅಂತ ಹೌದಾ ಹೌದು ಈ ರೀತಿಯಾದಂತ ಅಂದ್ರೆ ಯಾವಾಗ ಮಾತುಕತೆ ಮುರಿದು ಬೀಳುತ್ತೆ ಹಾಗೂ ಇವರು ನಾನು ನನ್ನ ಕೈಯಿಂದ ದುಡ್ಡನ್ನ ಹಾಕಿ ಕಾಂಟ್ರಾಕ್ಟರ್ ಆಗಿ ನನ್ನ ಕೈಯಿಂದ ದುಡ್ಡನ್ನ ಹಾಕಿ ನಾನು ಫಾರ್ಮ್ ಹೌಸ್ ನ ನಿರ್ಮಾಣ ಮಾಡಿರುವಂತದ್ದು ನನ್ನ ದುಡ್ಡಾದ್ರೂ ವಾಪಸ್ ಕೊಡಿ ಇಲ್ಲಾಂದ್ರೆ ಕಾರ್ನಾದ್ರೂ ಇಟ್ಕೊಳಕ್ ಬಿಡಿ ಅಂತ ಅಂದ್ರೆ
ನಮ್ಮ ಜೊತೆ ಸ್ವತಃ ನಿರ್ದೇಶಕರಾದಂತೆ ಪ್ರಶಾಂತ್ ರಾಜ್ ಅವರು ಇದ್ದಾರೆ. ಪ್ರಶಾಂತ್ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಯಾಕೆ ನಿಮ್ಮ ವಿರುದ್ಧ ಯಾಕೆ ಈ ದೂರು ಸರ್? ತೋಟ ಕಾಂಟ್ರಾಕ್ಟ್ ಅವನು ಕೊಟ್ಟಿದ್ವಿ. ಆಯ್ತು. ಆ ತೋಟ ಅವನು ಕಳಪೆ ಕಾಮಗಾರಿ ಮಾಡಿ ಆ ಕೆಲಸ ಅವನು ಮುಗಿಸ್ಲಿಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಸರ್ ಅವರು? ಈಗ ನಾವು 45 ಲಕ್ಷ ಕಾಂಟ್ರಾಕ್ಟ್. ಓಕೆ, ನೀವು ಇದುವರೆಗೆ ಎಷ್ಟು ಪೇ ಮಾಡಿದಿರಿ ಸರ್? 45 ಲಕ್ಷ ಕೊಟ್ಟಿದ್ವಿ. 45 ಕೊಟ್ಟಾಗೋಯ್ತಾ? ಹೌದು. ಬಟ್ ಅವ್ರು ಹೇಳ್ತಾರೆ 20 ಮಾತ್ರ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಕಾರ್ ಕೊಟ್ಟಿದ್ರು ಅಂತ. ಈಗ ನಾವೇನ್ ಮಾಡಿದೀವಿ ಅದು ಆಲ್ರೆಡಿ ರಾಮನಗರ ಎಸ್ ಪಿ ಹತ್ರ ನಾವು ಕಂಪ್ಲೇಂಟ್ ಆಗಿದೆ. ಅಲ್ಲ, ಅವ್ರ ಕಂಪ್ಲೇಂಟ್ ಯಾರು ಕೊಟ್ಟರು? ನೀವು ಕೊಟ್ಟರು? ಅವ್ರು ಕೊಟ್ಟರು? ನಾವು ಕೊಟ್ಟಿದೀವಿ. ಓ, ಏನಂತ ಸರ್? ಈ ತರ ಮೋಸ ಮಾಡಿದ್ದಾರೆ ಅಂತ. ಅವನ್ ಕಳಪೆ ಕಾಮಗಾರಿ ಮಾಡಿ ಇಡೀ ಬಿಲ್ಡಿಂಗ್ ಬಿದೋಗೋ ತರ ಆಗಿದೆ. ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ಆನ್ ಮೇಲೆ ಬೇರೆ ಬೇರೆ ತರ ಅಲಿಗೇಷನ್ಸ್ ಮಾಡಿದೀವಿ. ಓಕೆ. ಈಗ ಆ ಹುಡುಗ ಏನಂದ್ರೆ ಬಂದು ಕೆಲ್ಸನು ಏನ್ ಒಪ್ಕೊಂಡಿದ್ದ ಅದನ್ನ ಬಿಟ್ಬಿಟ್ಟು ಅಡ್ವಾನ್ಸ್ ಆಗಿ 420 ಬೇಲ್ ತಗೊಳ್ಳೋದು, 400 ಮೀಡಿಯಾಗ ಹೋಗ್ತೀವಿ ಮೀಡಿಯಾಗ ಹೋಗ್ತೀವಿ ಅಂತ ಹಿಂಗೆ ಮಾತಾಡ್ಕೊಂಡು ತಿರುಗೋದು. ಯಾಕೆ ಪ್ರಶಾಂತ್ ಅವ್ರೆ ನಿಮ್ ಮೇಲೆ ದ್ವೇಷ ಯಾಕಾತರ? ಈಗ ನನ್ ತೋಟ ಅಂತ ನಾವು ಅಲ್ಲಿ ಅವ್ನ ಪಾಪ ದುಡ್ಡು ಕೊಟ್ಟು ಒಂದ್ 10 ತಿಂಗಳಾಗಿದೆ ಕೆಲಸ ಮಾಡಿಲ್ಲ. ಪೂರ್ತಿ ಹಣ ಸೆಟ್ಲ್ ಮಾಡಿದೀನಿ. 45 ಲಕ್ಷ ನೀವು ಫುಲ್ ಅಮೌಂಟ್ ಕೊಟ್ಟಿದ್ದೀನಿ. ಫುಲ್ ಅಮೌಂಟ್ ಕೊಟ್ಟು ಆಲ್ರೆಡಿ ನಾವ್ ಅದನ್ನ ಸಂಬಂಧಪಟ್ಟ ವಿಚಾರ 3 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅವನ ಮೇಲೆ ವಿತ್ ದಾಖಲೆಗಳು ಪೊಲೀಸ್ ಸ್ಟೇಷನ್ಗೆ. ಎರಡೆರಡು ಸ್ಟೇಷನ್ ಅಲ್ಲಿ NCR ಆಗಿದೆ. ಬಟ್ ಯಾಕದು ಕಾರ್ ಕೊಟ್ಟಿದ್ದಾರೆ, ಅದ್ರ ಬದಲು ಈ ಕಾರ್ ವಾಪಸ್ ಕೇಳ್ತಿದ್ದಾರೆ, ನನ್ಗೆ ಧಮಕಿ ಹಾಕ್ತಾರೆ, ಡ್ರಗ್ಸ್ ಕೇಸ್ ಅಲ್ಲಿ ಸಿಕ್ಕಾಕ್ತೀನಿ ಅಂತ ನನಗೆ ಹೆದರಿಸ್ತಾರೆ ಅಂತಾರೆ ಅವರು. ಈಗ ಹೇಳೋದಿಕ್ಕೆ ಏನ್ ಬೇಕಾದ್ರೂ ಹೇಳ್ಕೊಂಡು ತಿರುಗ್ಬೋದು. ನಾನು ಅವನ್ ತರ ನಾವು ಮರ್ಯಾದೆಯಿಂದ ನಾವು ಕಾನೂನಾತ್ಮಕವಾಗಿ ಮಾತಾಡ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ನಾವು ಧಮಕಿ ಕೊಡ್ತೀವಿ ಅಂದಿದ್ರೆ 3 ತಿಂಗಳು ಕಾಯ್ತಿದ್ವಾ? ಕಾನೂನಾತ್ಮಕವಾಗಿ ನಾವು ಕಂಪ್ಲೇಂಟ್ಸ್ ಕೊಡ್ತಿದ್ವಾ? ಎಸ್ ಪಿ ಅವ್ರಿಗೆ, ನಾನು ಈಗ ರಾಮನಗರ ಎಸ್ ಪಿ ಅವ್ರಿಗೆ ವಿಚಾರ ಗೊತ್ತಿದೆ, ಇವ್ರೆಷ್ಟು ತುಂಬಾ ಪ್ರಬುದ್ಧವಾದ ಫ್ಯಾಮಿಲಿ ಅಂತ ಚನ್ನಪಟ್ಟಣಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಓಕೆ. ಅವ್ರ ಬ್ಯಾಕ್ಗ್ರೌಂಡ್, ಅವ್ರ ಅಪ್ಪ ಮಗಂದು ಏನ್ ಕೆಲಸ ಅನ್ನೋದು ಎಲ್ಲಾರ್ಗೂ ಗೊತ್ತು. ಕಳಪೆ ಕಾಮಗಾರಿ ಮಾಡೋದು, ಎಲ್ಲಾರ್ಗು ಮೋಸ ಮಾಡೋದು, ಅದನ್ನ ಕೋರ್ಟ್ ತಗೊಂಡು ನೀವು ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದೆಲ್ಲ ನಿಜಾನ ಸುಳ್ಳ ಸರ್? ಅದು ಏನಂತ ಹೇಳಿ, ನೀವು ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಲವ್ ಗುರು 2 ನಲ್ಲಿ? ಅಲ್ಲ, ಈಗ ಈ ಹುಡುಗನ್ ನಾವ್ ಇತರ ಸುಳ್ಳು ದುಡ್ಡು ಕೊಟ್ಟು ಸುಳ್ಳು ಆಶ್ವಾಸನೆ ಹೇಳಿ ಕೊಡ್ಬೇಕು. ಈಗ ನಾನು ಆ ಹುಡುಗ ಫ್ರೀ ಆಗಿ ಕೆಲಸ ಮಾಡ್ಕೊಡಪ್ಪ, ನಿನಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಓಕೆ, ಅವ್ನು ಹೇಳ್ತಾರ ಮಾತಲ್ಲಿ ಏನೋ ಒಂದು ಇದೆ ಅಂತ ಆಗ್ಬೋದು. ಸುಳ್ಳು ಇವ್ರು ಹಿಂಗೆ ಇನ್ನು ಅವ್ನ ಎದುರುಗಡೆ ಕುಂತ್ಕೊಂಡಾಗ ಈ ತರದ್ದೇ ಮಾತಾಡ್ಕೊಂಡು ತಿರುಗೋದು. ಈಗ ಚನ್ನಪಟ್ಟಣ ಟೌನ್ ಅಲ್ಲಿ ಎಲ್ಲಾ ಸ್ಟೇಷನ್ ಅವ್ರಿಗೂ ಅವ್ರ ಬಗ್ಗೆ ಗೊತ್ತಿದೆ. ಸೊ ಲೀಗಲ್ ಫೇಸ್ ಮಾಡ್ತೀರಿ? 100% ಲೀಗಲ್ ಫೇಸ್ ಮಾಡ್ತೀನಿ. 100% ಆಲ್ರೆಡಿ ಅದು ಇದೆ, ಲೀಗಲ್ ಆಗಿ ಹೋಗಿದೆ ಅದು. ನಾವು ಆಲ್ರೆಡಿ ಅವ್ರು ನೋಟಿಸ್ ಕೊಟ್ಟಿದೀವಿ. ಓಕೆ ಓಕೆ. ಆಲ್ರೆಡಿ ಎಲ್ಲಾ ತರದ ವ್ಯವಸ್ಥೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಓಕೆ ಅದಾಗಿದೆ. ರೈಟ್. ನನ್ ತೋಟದಲ್ಲಿ ಅವ್ನ್ ಕಟ್ಟಿರೋದು ಬಿಲ್ಡಿಂಗ್ ಬಿದೋಗ್ತಾ ಇದೆ. ಸೊ ಎಲ್ಲದಕ್ಕೂ ಐ ವಿಲ್ ಗಿವ್ ಪ್ರಾಪರ್. ಈಗ ಇದು ಈ ತರದ ಏನ್ ಅಲಿಗೇಷನ್ ಮಾಡಿದಾನೆ, ಓಕೆ, ಇದಕ್ಕೂ ನಾ ಯಾಕೆ ಗಿವ್ ಎ ಲೀಗಲ್ ರಿಪ್ಲೈ ಅಲ್ಲಿ ಅಲ್ವಾ? ರೈಟ್. ಥ್ಯಾಂಕ್ ಯು ಪ್ರಶಾಂತ್ ರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ನಾನು ಲೀಗಲ್ ಆಗಿ ಹೋಗ್ತೀನಿ, ಅದು ರಿಪ್ಲೈ ಕೊಡ್ತೀನಿ ಅನ್ನೋದು ಪ್ರಶಾಂತ್ ರಾಜ್ ಅವರ ಮಾತು. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. ಎಲ್ಲಾ ಕಡೆ ಮುಂಗಾರು ಮಳೆಯದ್ದೇ ಅಬ್ಬರ. ಸತತವಾಗಿ 2 ದಿನಗಳಿಂದ ಕೊಪ್ಪಳ ಜಿಲ್ಲಾದ್ಯಂತ ಮಳೆ ಸುರಿತಾನೆ ಇದೆ. ಸತತ ಮಳೆಯಿಂದ ಹಳೆ ಕಟ್ಟಡಗಳು ಸೋರ್ತಾ ಇದೆ. ಇದನ್ನು ಗಮನಿಸಿದ ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರು ಸ್ವತಃ ತಾವೇ ಕಾಲೇಜಿನ ಸ್ಥಿತಿ ನೋಡೋದಕ್ಕೆ ನೋಡಿ ಮೇಲತ್ತಾ ಇರೋರೇ ಶಾಸಕರು ಅಮರೇಗೌಡ ಬಯ್ಯಾಪುರ ಅವರೇ ಮೇಲತ್ತಿರೋದೀಗ. ಎಲ್ಲ ಅಧಿಕಾರಿಗಳನ್ನು ಮೇಲತ್ತಿಸ್ಬಿಟ್ಟು ನೋಡೋದು ಯಾಕೆ, ನಾನೇ ಹತ್ತಿ ನೋಡೋಣ ಏನಾಗಿದೆ ಅಂತ ಅವರೇ ಏಣಿ ಹತ್ತಿ ಪರಿಶೀಲನೆ ಮಾಡಿದ್ರು. ಈ ವಿಡಿಯೋಗೆ ಎಲ್ಲ ಕಡೆ ಫುಲ್ ವೈರಲ್ಲು. ನನ್ನ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಜೂನಿಯರ್ ಕಾಲೇಜ್ಗೆ ಭೇಟಿ ಕೊಟ್ಟರು. 50 ವರ್ಷಗಳ ಹಳೆಯ ಕಾಲೇಜು ಕಟ್ಟಡ ಇದು, ಮಳೆಗೆ ಸೋರ್ತಾ ಇತ್ತು. ಸ್ಥಳಕ್ಕೆ ಭೇಟಿ ಕೊಟ್ಟರು ಶಾಸಕ ಅಮರೇಗೌಡ ಬಯ್ಯಾಪುರ, ಏಣಿ ಹತ್ತಿ ಕಾಲೇಜು ಕಟ್ಟಡವನ್ನು ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಅವರು ಮಾತಾಡಿದ್ರು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ನೂತನ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗೋ ಸಮಯ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ